ಇವತ್ತು ನೀವು ನೋಡ್ತಾ ಇದ್ದೀರಾ, ಈಗ ನೋಡ್ರಿ 2 ದಿನದಿಂದ ಏನಾಗಿತ್ತಪ್ಪ ಅಂತಂದ್ರೆ, ಇವಾಗ ಮಾರ್ಕೆಟ್ ಓಪನ್ ಆಗಿದೆ ಸೋಮವಾರ ಇವತ್ತು. ಓಕೆ, 2 ದಿನದ ಹಿಂದೆ 13, 14 ಶನಿವಾರ ಮತ್ತು ಭಾನುವಾರ ಏನಾಗಿತ್ತಪ್ಪ ಅಂತಂದರೆ, ಇಸ್ರೇಲು ಮತ್ತು ಇರಾನಿಂದು ಏನು ಯುದ್ಧ ವಾತಾವರಣ ಏನು ಕ್ರಿಯೇಟ್ ಆಗಿತ್ತಲ್ಲ, ಅವ್ರು ಬಾಂಬ್ ಹಾಕಿದ್ರು, ಇರಾನಿಂದ ಇಸ್ರೇಲ್ ಮೇಲೆ ಬಾಂಬ್ ಆಗಿದೆ ಹಾಕಿದ್ದಾರೆ, ಆ ಟೈಪ್ ಎಲ್ಲ ಏನು ನ್ಯೂಸ್ ಎಲ್ಲ ಇತ್ತಲ್ಲ, ಅದ್ರ ಇಂಪ್ಯಾಕ್ಟಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಫುಲ್ ಎಲ್ಲದೂ ರೆಡ್ ಆಗಿದೆ. ಈಗ ಏನು ಕರಿತೀವಿ ನಾವು, ರೆಡ್ ಬಾತ್ ಅಂತಂದು ಕರಿತೀವಿ. ಓಕೆ, ಶೇರ್ ಟ್ರೇಡಿಂಗ್ ಇರ್ಬೋದು, ಕ್ರಿಪ್ಟೋ ಒಳಗಿರ್ಬೋದು, ರೆಡ್ ಬಾತ್ ಅಂತ ಕರಿತೀವಿ. ಈಗ ನೋಡ್ರಿ ಎಲ್ಲದೂ ರೆಡಲ್ಲಿ, ಈಗ ನೋಡ್ರಿ ಇಲ್ಲಿ ITBs ಇರ್ಬೋದು, ಫಾರ್ಮಾ ಬೀಸ್ ಇರ್ಬೋದು, ಆಮೇಲೆ ನೀವು ನಿಪ್ಪಾನ್ ಇಂಡಿಯಾ ಫಾರ್ಮಾ ETF, ಮೋತಿಲಾಲ್ ಓಸ್ವಾಲ್, ಇವೆಲ್ಲ ETF ಹಿಡಿದು ಶೇರಿಂದ ಹಿಡಿದು ಎಲ್ಲದೂ ಬಿದ್ದಿದೆ. ಓಕೆ, ಇದೇನಪ್ಪ ಅಂತಂದರೆ, ಇದು ರೇಟ್ ಈಗ ನಿಮಗೆ ಡ್ರಾಪ್ ಆಗಿರೋದು ಏನಪ್ಪ ಅಂದರೆ, ಇದು ನಿಮಗೆ ಲಾಸ್ ಅಂತಲ್ಲ, ಈಗ ನಮಗೆ ಇಲ್ಲೇನು ಓವರಾಲ್ ಲಾಸ್ 224 ಈಗ ಶೋ ಮಾಡ್ತಾ ಇದೆಯಲ್ಲ, ಈಗ ಒಳ್ಳೆ ಟೈಮ್. ಏನಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಟೈಮ್. ಯಾವಾಗ ಬಿದ್ದಿರುತ್ತೆ ಶೇರಿಂದಾಗಲಿ ETFಯಿಂದಾಗಲಿ ರೇಟ್ ಏನು ಯಾವಾಗ ಬಿದ್ದಿರುತ್ತಲ್ಲ ಆವಾಗ ನಾವು ಇನ್ವೆಸ್ಟು ಮಾಡಬೇಕು. ಇದು ರೇಟು ಇನ್ನೊಂದು 2-3 ದಿನ ಇದು ಪ್ರೈಸ್ ಏನಿದೆಯಲ್ಲ ಇದು ಹೀಗೆ ಡ್ರಾಪ್ ಹಾಕಂತ ಹೋಗ್ಬೋದು. ಓಕೆ, ಏನಾಗುತ್ತಪ್ಪ ಇದು ಅಂತಂದರೆ, ನೀವು ಬಿಟ್ ಬೈ ಬಿಟ್ ಈಗ 4,000 5,000 ನಿಮ್ದು ಎಷ್ಟು ಡೈಲಿ ಇಷ್ಟು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಇರುತ್ತಲ್ಲ, ಅದನ್ನು ನೀವು ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ನೀವು ಮಾಡ್ಕೊಂತ ಹೋದರೆ, ನೆಕ್ಸ್ಟ್ ಈಗ 1 ತಿಂಗಳಲ್ಲಿ ಏನು ಎಲೆಕ್ಷನ್ದು ಏನು ಬರುತ್ತಲ್ಲ, ಆ ರಿಸಲ್ಟ್ ಇರ್ಬೋದು, ಎಲೆಕ್ಷನ್ ಆಗ ದಿನ ಇರ್ಬೋದು, ಬಟ್ ಆವಾಗ ನಿಮಗೆ ಪಂಪ್ ಆಗುತ್ತೆ ಮಾರ್ಕೆಟು. ಇವಾಗ ಹೀಗೆ ಇದು ಇತ್ತಲ್ಲ ಏನದು ಇಸ್ರೇಲು ಆಮೇಲೆ ಉಕ್ರೇನು ಯುದ್ಧ ಇದು ಅಂತ ಅಂದಾಗಲೂ ಫುಲ್ಲು, ಸಾರಿ ಇದು ರಷ್ಯಾ ಆಮೇಲೆ ಉಕ್ರೇನು ಯುದ್ಧ ಅಂತ ಅಂದಾಗಲೂ ಫುಲ್ಲು ಡ್ರಾಪ್ ಆಗಿತ್ತು ಶೇರು. ಹಾಗಾಗಿ ನೀವೇನಪ್ಪ ಅಂದರೆ, ಈಗ ಕಮ್ಮಿ ಆಗಿದೆ, ಡ್ರಾಪ್ ಆಗಿದೆ, ಸಿಕ್ಕಾಬಟ್ಟೆ ಈಗ ರೆಡ್ಡಲ್ಲಿದೆ ಅಂತ ಅಂದಾಗ ನೀವು ಇಲ್ಲಿ ಪರ್ಸೆಂಟೇಜ್ ನೋಡಿರಿ, 2%, 3% ಅಷ್ಟೇ ಡ್ರಾಪ್ ಆಗಿರ್ತಲ್ಲ, ನೀವು ಆವಾಗ ಮತ್ತೆ ನೀವು ಇನ್ವೆಸ್ಟ್ ಮಾಡಿದರೆ ಅದು ಆವರೇಜ್ ಆಗುತ್ತೆ. ಆ ಆವರೇಜ್ನ ಏನಪ್ಪ ಅಂದರೆ ನಮಗೆ ಬಹಳಷ್ಟು ಲಾಭ ಇದೆ. ಈಗ ನೀವು ಬ್ಯಾಂಕಲ್ಲಿ FD ಇಟ್ಟರಿ, ಇಲ್ಲ ನೀವು ಬ್ಯಾಂಕಲ್ಲಿ ಸುಮ್ಮನೆ ದುಡ್ಡು ಇಟ್ಕೊಂಡ್ರೆ ನೀವು ಏನು ಮಾಡಿದ್ರಪ್ಪ ಅಂದರೆ, ಇದರಿಂದ ನಮಗೆ ಲಾಭನೇ ಇಲ್ಲ. ಏನಾಗುತ್ತೆ, ದುಡ್ಡಿಂದ ಬೆಲೆ ಬೆಳೆಯೋದಿಲ್ಲ. ಆದರೆ ನೀವು ಇನ್ವೆಸ್ಟ್ ಮಾಡಿರ್ತಿರಲ್ಲ, ಇನ್ವೆಸ್ಟಿಂದ ನಮಗೆ ಏನಪ್ಪ ಲಾಭ ಆಗುತ್ತೆ ಅಂತಂದರೆ, ನೆಕ್ಸ್ಟು ಅದು ಪ್ರೈಸ್ ಏನು ರೈಸ್ ಆಗುತ್ತಲ್ಲ, ಅದರದ್ದು ಪ್ರೀಮಿಯಮು, ಅವಾಗ ನಮಗೆ ಸಿಕ್ಕಾಬಟ್ಟೆ ಲಾಭ ಆಗುತ್ತೆ. ಸ್ನೇಹಿತರೆ, ಡಿಜಿಟಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದರೆ, ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಯಿತಪ್ಪ ಅಂತಂದರೆ ಶೇರ್ ಮಾಡಿರಿ. ಕೆಳಗಡೆ ನಾನು ದನ್ನು ಆಮೇಲೆ ಏಂಜಲ್ ಒಂದಿದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಇರಲಿಲ್ಲಪ್ಪ ಅಂದರೆ ಅಕೌಂಟನ್ನು ನೀವು ಕ್ರಿಯೇಟು ಮಾಡ್ಕೋಬೋದು. ನೀವಿಲ್ಲಿ ಸೆನ್ಸೆಕ್ಸು ನೋಡ್ರಿ, ಈಗ ಚಾರ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೆನ್ಸೆಕ್ಸು ಎಷ್ಟು ಬಿದ್ದಿದೆ ಅಂತ. ಇವತ್ತು ನೀವಿಲ್ಲಿ ಬಂದು ಪ್ರೈಸ್ ರೇಂಜಲ್ಲಿ ನೀವು ಇಲ್ಲಿಂದ ಹಿಡಿದು ಇಲ್ಲಿ ತನಕ ನೋಡಿದರೆ 919 ಪಾಯಿಂಟಷ್ಟು ಸೆನ್ಸೆಕ್ಸು ಡ್ರಾಪ್ ಆಗಿದೆ. ಓಕೆ, ಏನಕ್ಕೆ ಇದು ಆಯಿತಪ್ಪ ಅಂತಂದರೆ, ಇವಾಗ ಇಸ್ರೇಲು ಇರಾನಿಂದು ಯುದ್ಧ ಇದು ಅಂತ ತಕ್ಷಣ ಏನಾಗಿದೆ, ಎಲ್ಲರೂ ಶೇರ್ಗಳನ್ನು ಸೇಲ್ ಮಾಡೋದು ಅದೆಲ್ಲ ಮಾಡ್ತಿದ್ದಂಗೆ ಏನಾಯಿತು, ಇದು 900 ಪಾಯಿಂಟು ಬಿದ್ದಿದೆ. ಈಗ ನೀವು ಒಂದು ಲಾಟು ನೀವು ಬೈ ಮಾಡೋಕ್ಕೆ ಹೋದರೆ, ಸೆನ್ಸೆಕ್ಸ್ ಒಂದು ಲಾಟ್ ನೀವು ಬೈ ಮಾಡೋಕ್ಕೆ ಹೋದರೆ 10 ಲಾಟು ಸೈಜ್ ಬೈ ಮಾಡಿ, ಒಂದು ಲಾಟ್ ಸೈಜ್ ಈಕ್ವಲ್ ಟು 10 ಶೇರ್ಸ್ ಅಂತ ಲೆಕ್ಕ. ಓಕೆ, ಒಂದು ಲಾಟ್ ಸೈಜು ಸೆನ್ಸೆಕ್ಸಿಂದು 10 ಶೇರ್ಸ್. ಈಗ ನೀವು ಇಲ್ಲಿ ನೀವು ಇದಕ್ಕೆ ಬಂದ್ರಪ್ಪ ಅಂದರೆ, ಪ್ರೈಸ್ ರೇಂಜಲ್ಲಿ ನೀವು ಬಂದರೆ 73,700 ಏನೀಗ ನಡೀತಾ ಇದೆಯಲ್ಲ, ಅದರಲ್ಲಿ ನೀವು ಬಂದರೆ 558 ಇದೆ. 558 × 10, ಓಕೆ, 5,580. ಇಂಥದ್ದು ನಾನು 10 ಲಾಟ್ ಬೈ ಮಾಡಿದೆ, 55,800 ಕೊಟ್ಟು ನಾನು 10 ಲಾಟು ಬೈ ಮಾಡಿದ್ದೆ. ಎಷ್ಟಾಯಿತು, 10 ಲಾಟು × 900 ರೂಪಾಯಿ ಅಂತ, 900 ನೀವು ಪಾಯಿಂಟ್ ಅಂತ ನೀವು ಹಿಡಿದ್ರು 9,000 ಇದು ಡ್ರಾಪ್ ಇದಾದಂಗೆ. ಹಾಗೆ ಏನಾಗಿದೆ ಅಂತಂದರೆ, ಈಗ ಮಾರ್ಕೆಟಲ್ಲಿ 600,000 ಕೋಟಿಯಷ್ಟು ಏನಾಗಿದೆ, ಲಾಸ್ ಆಗಿದೆ. ಶೇರ್ ಇನ್ವೆಸ್ಟರ್ಸ್ಗಳಿಗೆ ಅಷ್ಟು ಲಾಸ್ ಆಗಿದೆ ಇವತ್ತು, ಯಾಕಂದರೆ ಯುದ್ಧದ ವಾತಾವರಣ ಇರೋದ್ರಿಂದ ಎಲ್ಲರೂ ಶೇರ್ಗಳನ್ನು ಬಿಟ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಕೆಳಗಡೆ ನಾನು ದನ್ನಿಂದು ಮೇಲೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟನ್ನು ನೀವು ಓಪನ್ನು ಮಾಡ್ಕೋಬೋದು.